116 ವರ್ಷ ಇತಿಹಾಸ ಇರುವಂತಹ ಇಂತಹ ಶಾಲೆಯನ್ನ ಪ್ರಗತಿಪರ ಒಂದು ಶಿಕ್ಷಣ ಸಂಸ್ಥೆಯನ್ನ ಮಾಡಲು ಸಹಕರಿಸಬೇಕು. ತುಂಬಾ ವಿದ್ಯಾರ್ಥಿಗಳು ಇದ್ದಾರೆ ಒಂದು ಶಾಲೆ, 7 ಶಿಕ್ಷಕರು ಇದ್ದಂತ ಶಾಲೆ, 600 ಹೆಚ್ಚು ವಿದ್ಯಾರ್ಥಿಗಳು ಇದ್ದಂತ ಶಾಲೆ. ಇಲ್ಲಿ ಕಳೆದ ವರ್ಷ 1 ಮಾಸ ಡೆತ್ ಆಗಿದೆ, ಅದು ಸಹ ಸರ್ಕಾರ ಅದ್ರ ಬಗ್ಗೆ ಇಲಾಖೆಯವರು ಯಾವ್ದು ಗಮನ ತಕೊಂಡು ಶಿಕ್ಷಕರನ್ನು ಸಹ ನಮ್ಗೆ ನೇಮಕ ಮಾಡಿ ಕೊಡ್ಲಿಲ್ಲ. ಇವತ್ತು ಅವ್ರು ರಿಟೈರ್ಡ್ ಆಗಿದ್ದಾರೆ, ಇವತ್ತು ಈ ಶಾಲೆಯಲ್ಲಿ ಯಾವುದೇ ರೀತಿಯ ಶಿಕ್ಷಕರು ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಬೇಡಿಕೆಗಳನ್ನ ಕೊಟ್ಟಿದ್ವಿ, ಆದ್ರೆ ಶಿಕ್ಷಕರ ನೇಮಕ ಇಲ್ಲಿವರೆಗೆ ಆಗ್ಲಿಲ್ಲ. ಅನುದಾನಿತ ಶಾಲೆ ಆದ್ರಿಂದ ಸರ್ಕಾರದಿಂದ ನೇಮಕಾತಿ ಆಗ್ತಾ ಇಲ್ಲ. ನಾನು ಈ ಶಾಲೆ ಸೇರ್ಪಡೆಗೊಳ್ಳುವಾಗ 7 ಜನ ಕಾಯಂ ಶಿಕ್ಷಕರು ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದರು. ಅವ್ರ ಜೊತೆಯಲ್ಲಿ ನಾನು ದೈಹಿಕ ಶಿಕ್ಷಕನಾಗಿ ಮಕ್ಕಳು ಸಾಧಾರಣ ಒಂದು 500-600 ಮಕ್ಕಳಷ್ಟು ಈ ಶಾಲೆಯಲ್ಲಿ ಓದ್ತಾ ಇದ್ರು. ಹೀಗೆ ಪ್ರತಿ ವರ್ಷ 2005 ನಂತರ ಒಬ್ಬೊಬ್ಬರೇ ಶಿಕ್ಷಕರು ಸೇವಾ ಅವಧಿಯಲ್ಲಿ ವಯೋನಿವೃತ್ತಿಯಿಂದ ನಿವೃತ್ತಿಯನ್ನು ಪಡೆದು 2011-12 ಹೊತ್ತಿಗೆ ಕೇವಲ 2 ಶಿಕ್ಷಕರು ಈ ಶಾಲೆಗೆ ಇರುವಂಥ ಒಂದು ಸ್ಥಿತಿ ಬಂತು. 2012 ನಾನು ಈ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಚಾಕ್ ತಗೊಂಡೆ. ಮಕ್ಕಳ ಸಂಖ್ಯೆ ಕಮ್ಮಿಯಾದರೂ ಕೂಡ ಒಂದು 100 ಗಡಿ ಆಸುಪಾಸಿನಲ್ಲಿ ಮಕ್ಕಳನ್ನು ಶಾಲೆಯಲ್ಲಿ ಇರೋ ಹಾಗೆ ನೋಡಿಕೊಂಡು ಪೋಷಕರ ಸಭೆಯನ್ನು ಚೆನ್ನಾಗಿ ನಡೆಸಿಕೊಂಡು ಪೋಷಕರಿಗೆ ಒಪ್ಪುವ ರೀತಿಯಲ್ಲಿ ಈ ಶಾಲೆಯಲ್ಲಿ ಒಂದು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಹೀಗೆ 2022 ಈ ಶಾಲೆಯಲ್ಲಿ ನಾವು 2 ಶಿಕ್ಷಕರು, ಎಸ್ ಅಣ್ಣಪ್ಪ ಅಂತ ಅವರು ಶಿವಮೊಗ್ಗದವರು, ಬ್ಯಾಕ್ಲಾಗ್ ಆಗಿ ಈ ಶಾಲೆಗೆ ನೇಮಕಾತಿ 2003 ನೇಮಕ ಕೊಂಡವರು, ಅವರ ಜೊತೆಯಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮುಂದೆ 2023 ಮೇ 24 ಒಂದು ಮಾರಣಾಂತಿಕ ಕಾಯಿಲೆಯಿಂದ ನಮ್ಮ ಶಾಲಾ ಸಹಶಿಕ್ಷಕರಾದ ಎಸ್ ಅಣ್ಣಪ್ಪನವರು ಮೃತರಾದರು. ನಂತರ 2022-23 ಅವಧಿಯಲ್ಲಿ ನಾನೊಬ್ಬನೇ ಈ ಶಾಲೆಯಲ್ಲಿ ಶಿಕ್ಷಕನಾಗಿ 5 ಗೌರವ ಶಿಕ್ಷಕರನ್ನು ಹಾಕಿಕೊಂಡು ಶಾಲೆಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೇನೆ. ಇದೀಗ 2023 ಮೇ 31 ನಾನು ಸೇವಾವಧಿಯಿಂದ ನಿವೃತ್ತಿಗೊಳ್ತಾ ಇದ್ದೇನೆ. ಈಗ ಈ ಶಾಲೆಯಲ್ಲಿ ಇದುವರೆಗೆ ಇಲಾಖೆಗೆ ನಾವು ಅನೇಕ ಬಾರಿ ಕೇಳಿಕೊಂಡ್ರು, ಇಷ್ಟುವರೆಗೂ ನೇಮಕಾತಿ ಆಗಲಿಲ್ಲ. ಈಗ ಒಬ್ಬರು ಶಿಕ್ಷಕರನ್ನ ಇವತ್ತು ಸೇರಿಸುವ ಒಂದು ಒಂದು ಬಿಯೋ ಒಂದು ಸಂದೇಶ ಬಂದಿದೆ. ಅವ್ರನ್ನ ಈ ಶಾಲೆಗೆ ಸೇರ್ಪಡೆಗೊಂಡು 1 ಶಿಕ್ಷಕರಿಂದ ಈ ಶಾಲೆಯನ್ನು ನಡೆಸುವುದು ತುಂಬ ಕಷ್ಟ. ನಾವೀಗ ಅನುಪಾತದ ಅಡಿಯಲ್ಲಿ ಸೇರಿದರೂ ಕೂಡ 80 ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆ 80 ಮಕ್ಕಳಿಗೆ ಆದರೂ ಅಂದರೆ 40:1 ಪ್ರಕಾರ 2 ಶಿಕ್ಷಕರನ್ನಾದರೂ ಈ ಶಾಲೆಗೆ ಸೇರಿಸ್ಬಹುದು. ಇಲಾಖೆಯವರು ಈ ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಶಾಲೆಯನ್ನು ಒಂದು 116 ವರ್ಷ ಇತಿಹಾಸ ಇರುವಂಥ ಇಂಥ ಶಾಲೆಯನ್ನು ಪ್ರಗತಿಪರ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಲು ಸಹಕರಿಸಬೇಕು ಅಂತ ಕೇಳಿಕೊಂಡು, ಜೊತೆಯಲ್ಲಿ ಗ್ರಾಮಸ್ಥರು ಈ ಶೈಕ್ಷಣಿಕ ಒಂದು ಇದರಲ್ಲಿ ತುಂಬ ಈ ಶಾಲೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೂ ಕೂಡ ಈ ಕೃತಜ್ಞತೆಯನ್ನು ತಿಳಿಸ್ತಾ ಈ ಶಾಲೆಯನ್ನು ಉಳಿಸುವಲ್ಲಿ ಅವರೆಲ್ಲ ಸಹಕಾರ ಕೋರುತ್ತಾ 4 ವರ್ಷದಿಂದ ಈ ಶಾಲೆಗೆ ಅಧ್ಯಕ್ಷ ಆಗಿದೆ. ಈ ಶಾಲೆ 116 ವರ್ಷದ ಶಾಲೆ. ನಮ್ಮ ಈ ಶಾಲೆಯಲ್ಲಿ ತುಂಬ ಜನ ಸಾಧಕರು ಇದ್ದಾರೆ, ತುಂಬ ವಿದ್ಯಾರ್ಥಿಗಳು ಇದ್ದಾರೆ. ಒಂದು ಶಾಲೆ 7 ಶಿಕ್ಷಕರು ಇದ್ದಂತ ಶಾಲೆ, 600 ಹೆಚ್ಚು ವಿದ್ಯಾರ್ಥಿಗಳು ಇದ್ದಂತ ಶಾಲೆ. ಇಲ್ಲಿ ಕರ್ಕಿ ಮತ್ತೆ ಕುದುರು ಮತ್ತೆ ಅಬ್ಬಿಗುಡ್ಡೆ ದಾಸರಬೆಟ್ಟು ಈ ಎಲ್ಲ ಸುತ್ತಮುತ್ತಲಿನ ಶಾಲೆ ಎಲ್ಲ ಮಕ್ಕಳು ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಇರ್ತಾರೆ. ಆದರೆ ನಾವು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿದ್ದೀವಿ, ನಾವು ತುಂಬ ಸಲ ಬಿಯೋ ಎಲ್ಲ ರಿಪೋರ್ಟ್ ಮಾಡಿ DDP ಇದೆಲ್ಲ ಫೈಲ್ ನಾವು ತುಂಬ ಕಳಿಸಿದ್ದೀವಿ ನಾವು. ಆದರೆ ಅವರು ಮೊನ್ನೆ DDP ಹತ್ರ ನಾವು ಇದ್ರ ವಿಷಯದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಹೇಳಿದ್ರು, ಯಾವುದಾದ್ರು ಒಂದು ಗೌರವ ಶಿಕ್ಷಕರು ಅಥವಾ ಅತಿಥಿ ಬೇರೆ ಶಾಲೆಯ ಶಿಕ್ಷಕರು ವರ್ಗಾವಣೆ ಮಾಡೋದ್ರಿಂದ ಹೆಚ್ಚುವರಿ ಶಿಕ್ಷಕರು ಯಾವ ಶಾಲೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ರಾಷ್ಟ್ರೀಯ 3 ಶಾಲೆಯಲ್ಲಿ ಒಬ್ಬರು ಶಿಕ್ಷಕರಿದ್ದರು. ಅವರು ನಮಗೆ ಈ ಶಾಲೆಗೆ ಅವರು ವರ್ಗಾವಣೆ ಈಗ ತಾತ್ಕಾಲಿಕ ಒಂದು ಮಾಡಿ ಕೊಟ್ಟಿದ್ದಾರೆ.
ಇವತ್ತು ಆದೇಶ ಕಾಪಿಯನ್ನು ಬಿಒ ಅವರು ಕೊಡ್ತೇನೆ ಅಂತ ಹೇಳಿದ್ರು, ಇಲ್ಲಿ ನೀವು ಡ್ಯೂಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊನ್ನೆ 31ಕ್ಕೆ ಮಾಸ್ಟರ್ ರಿಟೈರ್ಡ್ ಆಗಿದ್ದಾರೆ, ಕಳೆದ ವರ್ಷ 1 ಮಾಸ್ಟರ್ ಡೆತ್ ಆಗಿದ್ದಾರೆ. ಅದು ಸಹ ಸರ್ಕಾರ ಅದ್ರ ಬಗ್ಗೆ ಇಲಾಖೆಯವರು ಯಾವುದು ಗಮನ ತಗೊಂಡು ನಾವು ಶಿಕ್ಷಕರನ್ನು ಸಹ ನಮಗೆ ನೇಮಕ ಮಾಡಿ ಕೊಡಲಿಲ್ಲ. ಆದರೆ ನಾವು ಲೋಕಲ್ ಜನವನ್ನು ಇಟ್ಕೊಂಡು ಗೌರವ ಶಿಕ್ಷಕರನ್ನ ಇಟ್ಕೊಂಡು ಗೌರವ ಶಿಕ್ಷಕರು 5 ಗೌರವ ಶಿಕ್ಷಕರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಆದ್ರಿಂದ ಈಗ ಮನೆ DDP ಅವರು ಹೇಳ್ತಾ ಇದ್ದಾರೆ, ನಾವು ಸರ್ಕಾರಕ್ಕೆ ಅದು ಕಳಿಸಿದ್ರೂ ನಿಮ್ಮ ಮುಂದೆ ಶಾಲೆಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ, ತುಂಬಾ ಶಾಲೆ ಇದೆ. ಆದ್ರಿಂದ ನೋಡುವ ಫೈಲ್, ನಿಮ್ಮ ಫೈಲ್ ನಾವು ಕಳಿಸಿ ನೋಡ್ತೀವಿ, ಅದರಿಂದ ಏನು ಉತ್ತರ ಬರ್ತದೆ ಅಂತ ನಮಗೆ ನಮ್ಮ ಗಮನ ಕೊಟ್ಟಿದೆ. 116 ವರ್ಷ ಕಂಡಿರ್ತಕ್ಕಂಥ ಶಾಲೆ ಈ ಭಾಗದ ಅನೇಕ ಜನರಿಗೆ ಇವತ್ತು ಶಿಕ್ಷಣವನ್ನು ಕೊಟ್ಟು ಇವತ್ತು ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರುವಂತೆ ಮಾಡಿರ್ತಕ್ಕಂಥ ಶಾಲೆ. ಇವತ್ತು ಏನಾಗಿದೆ, ಮೊನ್ನೆ 31ರ ತನಕ ಒಬ್ರು ಶಿಕ್ಷಕರು ಇದ್ದಿದ್ರು, ಇವತ್ತು ಅವ್ರು ರಿಟೈರ್ಡ್ ಆಗಿದ್ದಾರೆ. ಇವತ್ತು ಈ ಶಾಲೆಯಲ್ಲಿ ಯಾವುದೇ ರೀತಿಯ ಶಿಕ್ಷಕರು ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಬೇಡಿಕೆಗಳನ್ನು ಕೊಟ್ಟಿದ್ವಿ, ಆದರೆ ಶಿಕ್ಷಕರ ನೇಮಕ ಇಲ್ಲಿವರೆಗೆ ಆಗಲಿಲ್ಲ. ಅನುದಾನಿತ ಶಾಲೆ ಆದ್ರಿಂದ ಸರ್ಕಾರದಿಂದ ನೇಮಕಾತಿ ಆಗ್ತಾ ಇಲ್ಲ. ಹಾಗಾಗಿ ಗೌರವ ಶಿಕ್ಷಕರನ್ನ ಸ್ಥಳೀಯರೆಲ್ಲ ಸೇರಿ ಹಾಕಿಕೊಂಡು ಇವತ್ತು ಶಾಲೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲ ಊರಿನವ್ರು ಸೇರಿ. ಹಾಗೆಯೇ ಈ ಶಾಲೆಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕು ಅನ್ನೋದು ಎಲ್ಲರ ಬೇಡಿಕೆ. ಮತ್ತು ಕಮಿಟಿಯವರ ಒಪ್ಪಿಗೆಯನ್ನು ತಕೊಂಡು ಇವತ್ತು ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕಂತ ಗ್ರಾಮಸ್ಥರೆಲ್ಲ ಸೇರಿ ಬೇಡಿಕೆಗಳನ್ನು ಇಟ್ಟಿದ್ವಿ, ಆದರೆ ಸರ್ಕಾರಕ್ಕೆ ಇದುವರೆಗೆ ಹಸ್ತಾಂತರ ಆಗಲಿಲ್ಲ.